ಹಾಯ್ ಹೇಳರು ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಕತೆ ಮೊದಲನೇದಾಗಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಸ್ಕ್ವಿಡ್ ಗೇಮ್ ಅನ್ನು ಡ್ರಾಮಾ ಎಕ್ಸ್ಪ್ಲೇಷನ್ನ ನೋಡೋಣ ಇದು ಕಂಪ್ಲೀಟ್ ಆಗಿ ಒಂದು ಸಲ ನೀವು ನೋಡಿದ್ರೆ ಸಖತ್ ಸ್ಟೋರಿ ಎಲ್ಲ ಗ್ರಿಪ್ಪಿಂಗ್ ಆಗಿರುತ್ತೆ ಇದಕ್ಕೆ ಐ ಎಮ್ ಡಿ ಬಿನಲ್ಲಿ ನಲ್ಲಿ ಕೂಡ ಒಳ್ಳೆ ಸ್ಕೋರ್ ಇದೆ ನೀವು ಇದನ್ನು ನೆಟ್ಫ್ಲಿಕ್ಸಲ್ಲಿ ಅಲ್ಲಿ ನೋಡಬಹುದು ಲೇಟ್ ಮಾಡಿದ ಸ್ಟೋರಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಚಾರ್ಲಿ ಚಾಂಬ್ರಿನ್ ಅವರು ನಮಗೆ ಯಾರು ಅಂತ ಗೊತ್ತು ಹಾಗೆ ಅಮೆರಿಕ ಒಂದು ಕಾಂಟೆಕ್ಟ್ ಇಟ್ಟಿದ್ರು ಯಾರಾದ್ರೆ ಚಾರ್ಲಿ ಚಾಂಪ್ಲಿನ್ ತರ ರೆಡಿ ಆಗ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ ಅಂತ ಈ ಕಾಂಟೆಸ್ಟ್ ಗೆ ಯಾರಿಗೂ ಗೊತ್ತಿರಲಾರ್ದ ಹಾಗೆ ಚಾರ್ಲಿ ಚಾಂಪ್ಲಿನ್ ಹೋಗಿ ಥರ್ಡ್ ಪ್ರೈಸ್ ಗೆದ್ಕೊಂಡಿದ್ರಂತೆ ಕೇಳೋಕೆ ಸ್ವಲ್ಪ ಫನಿ ಆಗಿದೆ ಬನ್ನಿ ಓಪನಿಂಗ್ ಸೀನ್ ನಲ್ಲಿ ನಮ್ಮ ಮೂವಿ ಹೀರೋ ಆಗಿದ್ದ ಸಿ ಯೋ ತೋರಿಸ್ತಾರೆ ಮುಂಚೆಯಿಂದಾನೆ ತುಂಬಾ ಸಾಲುಗಳು ಮಾಡ್ಕೊಂಡಿದ್ದ ಇವನ್ಗೆ ತನ್ನ ಮಗಳ ಬರ್ತ್ ದಿನ ಅಟ್ ಲೀಸ್ಟ್ ಒಂದು ಗಿಫ್ಟ್ ತರೋಕೆ ಕೂಡ ದುಡ್ಡಿರಲ್ಲ ಅದರಿಂದ ಸಿಎಂಗ್ ಅವರಮ್ಮ ಇದನ್ನು ನೋಡೋಕಾಗದೆ ತನ್ನ ಹತ್ರ ಇದ್ದ ದುಡ್ಡನ್ನು ಕೊಟ್ಟು ನಿನ್ನ ಮಗಳು ಬರ್ತ್ಡೇ ಮಾಡು ಅಂತ ಹೇಳ್ತಾಳೆ ಆದರೆ ಸಿಎಂಗ್ ಇದು ಸರಿ ಹೋಗಲ್ಲ ಅಂತ ಹೇಳಿ ತನ್ನ ಅಮ್ಮನ ಹತ್ರ ಇದ್ದ ಕ್ರೆಡಿಟ್ ಕಾರ್ಡನ್ನು ಕಳ್ತನ ಮಾಡಿ ತಗೊಂಡ್ ಹೋಗ್ಬಿಡ್ತಾನೆ ಇರೋ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ಹಾರ್ಸ್ ರೈಡಿಂಗ್ ಮೇಲೆ ಬೆಟ್ಟಿಂಗ್ ಮಾಡ್ತಾನೆ ಲಕ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವನು ಅವತ್ತಿನ ದಿನ ಗೆದ್ದುಬಿಟ್ಟು ತುಂಬ ದುಡ್ಡನ್ನೇ ಗೆದ್ಕೊತಾನೆ ಇನ್ನು ತುಂಬಾ ಖುಷಿಯಿಂದ ತನ್ನ ಮಗಳನ್ನ ಭೇಟಿಯಾಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಯಾರೋ ರೌಡಿಸ್ ಬಂದು ಇವನ್ನ ಹಿಡ್ಕೊಂಡು ಹೊಡಿತಾ ಇರ್ತಾರೆ ಆಕ್ಚುಲಿ ಇವ್ರು ಯಾರೋ ಅಲ್ಲ ಮುಂಚೆ ಇವನಿಗೆ ಸಾಲವನ್ನು ಕೊಟ್ಟಿದ್ದವರು ಇವನು ಗೇಮ್ ನಲ್ಲಿ ಅಂತ ತಿಳ್ಕೊಂಡು ಇವನ ಹತ್ರ ದುಡ್ಡು ವಸೂಲಿ ಮಾಡೋಕ್ಕೆ ಬಂದಿರ್ತಾರೆ ಹೀರೋಯ್ನ ಏನು ಮಾಡೋಕ್ಕಾಗ್ದೆ ಸಿಕ್ಕಿ ಬಿದ್ದಿದ್ದೀವಿ ಅಂತ ದುಡ್ಡನ್ನು ಕೊಟ್ಬಿಟ್ಟು ಇಲ್ಲಿಂದ ಎಸ್ಕೆಪ್ ಆಗೋಣ ಅಂತ ನೋಡಿದಾಗ ತನ್ನ ಪಾಕೆಟ್ ಅಲ್ಲಿ ಒಂದು ರೂಪಾಯಿ ಕೂಡ ಇರಲ್ಲ ಅವಾಗೆ ಅವ್ನಿಗೆ ನೆನಪಾಗೋ ವಿಷಯ ಏನು ಅಂದರೆ ಸ್ವಲ್ಪೊತ್ತು ಮುಂಚೆ ಒಂದು ಹುಡುಗಿ ಇವನ್ಗೆ ಡ್ಯಾಶ್ ಮಾಡಿ ಹೋಗಿದ್ಲು ಅವಾಗೆ ಅವಳು ದುಡ್ಡನ್ನು ಕದ್ದಿರ್ತಾಳೆ ಅಂತ ಗೊತ್ತಾಗತ್ತೆ ಆದರೆ ಅವ್ರ ರೌಡಿಗಳು ಮಾತ್ರ ನೀನು ದುಡ್ಡು ನಮಗೆ ಕೊಡಲೇಬೇಕು ನಿನಗೆ ಇಷ್ಟು ಟೈಮ್ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟು ಅವ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಆಮೇಲೆ ಹೀರೋ ತನ್ನ ಮಗಳನ್ನ ಭೇಟಿಯಾಗೋಕ್ಕೆ ಹೋಗ್ತಾನೆ ಈ ಇಯರ್ನ ನಿನಗೆ ಗಿಫ್ಟ್ ಕೊಡೋಕೆ ಆಗಿರಲಿಲ್ಲ ಬಟ್ ಖಂಡಿತ ನೆಕ್ಸ್ಟ್ ಇಯರ್ ನಿನಗೆ ಗಿಫ್ಟ್ ಬರ್ತೀನಿ ಅಂತ ಅವಳ ಜೊತೆ ಮಾತಾಡಿ ಅಲ್ಲಿಂದ ಬರ್ತಾನೆ ಆಮೇಲೆ ಅವನು ಮನೆಗೆ ಹೋಗಬೇಕು ಅಂತ ಸ್ಟೇಷನ್ ಹತ್ರ ಕೂತ್ಕೊಂಡಿದ್ದಾಗ ಯಾರೊಬ್ಬ ವ್ಯಕ್ತಿ ಹೀರೋ ಪಕ್ಕಕ್ಕೆ ಬಂದು ಕೂತ್ಕೊತಾನೆ ನೀನು ನನ್ನ ಜೊತೆ ಒಂದು ಗೇಮ್ ಆಡಬೇಕು ಅದ್ ವೇಳೆ ನೀನು ಅದರಲ್ಲಿ ಗೆದ್ದಿದ್ರೆ ನಾನು ನಿನಗೆ ಲಕ್ಷ ಓನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಕೊಂಡಿರ್ತಾನೆ ಅವನ ಜೊತೆ ತುಂಬ ಸಲನೇ ಓಡಿಸ್ಕೊಂಡು ಈ ಗೇಮನ್ನು ಆಡ್ತಾನೆ ಇನ್ನು ಕೊನೆಯದಾಗಿ ಆ ದುಡ್ಡನ್ನೆಲ್ಲ ಇವನು ಗೆದ್ಕೊತಾನೆ ಆಮೇಲೆ ಆ ವ್ಯಕ್ತಿ ಇವನಿಗೆ ಇನ್ನೊಂದು ಕಾರ್ಡನ್ನು ಕೊಟ್ಟು ನಿನಗೆ ಇನ್ನಷ್ಟು ದುಡ್ಡನ್ನು ಗೆದ್ಕೋಬೇಕು ಅಂತ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾನೆ ಅವ್ನು ಸಾಲ ತೀರಿಸಬೇಕು ಅಂತ ಅಂದರೆ ದುಡ್ಡು ಬೇಕೇ ಬೇಕು ಅಂತ ಅನ್ಕೊಂಡು ಆ ಕಾರ್ಡ್ ಮೇಲೆ ಇದ್ದ ಗೆ ಕಾಲ್ ಮಾಡಿದಾಗ ಒಂದು ವ್ಯಾನ್ ಬಂದು ಇವನ್ ಮುಂದೆ ನಿಂತ್ಕೊಳ್ಳುತ್ತೆ ಹಾಗೆ ಅವರು ಇವನ್ನ ಕರ್ಕೊಂಡು ಹೋಗ್ತಾರೆ ವ್ಯಾನ್ ಅದ ತಕ್ಷಣ ಇವನು ತನ್ನ ಕಾನ್ಷಿಯಸ್ನ ಕಳ್ಕೊಂಡ್ಬಿಡ್ತಾನೆ ಕಣ್ ತೆಗೆದು ನೋಡೋಷ್ಟರಲ್ಲಿ ಒಂದು ನಲ್ಲಿ ಇರ್ತಾನೆ ಹಾಗೆ ಅದರಲ್ಲಿ ಇವನ್ ರೀತಿಯಲ್ಲಿ ತುಂಬಾ ಜನನೇ ಇರ್ತಾರೆ ಅಂಡ್ ಎಲ್ಲರಿಗೂ ಸೇಮ್ ಯೂನಿಫಾರ್ಮ್ ರೀತಿಯಲ್ಲಿ ಒಂದು ಡ್ರೆಸ್ ಕೂಡ ಕೊಟ್ಟಿರ್ತಾರೆ ಹಾಗೆ ಅದ್ರ ಮೇಲೆ ಒಂದು ರೂಲ್ ನಂಬರನ್ನು ಕೂಡ ಕೊಡ್ತಾರೆ ಇದರಲ್ಲಿ ಬಂದಿರೋ ಫಸ್ಟ್ ಪ್ಲೇಯರ್ ಒಬ್ಬ ಮುದುಕ ಅಂತ ಅವನಿಗೆ ಗೊತ್ತಾಗುತ್ತೆ ಆ್ಯಂಡ್ ಯಾರನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಯಾರಿಗಾದ್ರೆ ತಮ್ಮ ಲೈಫಲ್ಲಿ ತುಂಬ ಸಾಲುಗಳಿರ್ತಾವೋ ತುಂಬ ಕಷ್ಟಗಳಿರ್ತಾವೋ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಆಮೇಲೆ ಹೀರೋ ತಿಳ್ಕೊತಾನೆ ಇಷ್ಟರಲ್ಲಿ ಆ ದೊಡ್ಡ ರೂಮ್ ಅಲ್ಲಿ ಜಗಳ ಆಗತ್ತೆ ಜಾಂಗ್ ಅನ್ನ ಹುಡುಗ ಸೇ ಅನ್ನೋ ಹುಡುಗಿಯನ್ನ ತುಂಬಾ ಜೋರಾಗಿ ಹೊಡಿತಾ ಇರ್ತಾನೆ ಆ ಹುಡುಗಿಯನ್ನ ನೋಡಿದ ತಕ್ಷಣ ಹೀರೋಗೆ ತನ್ನ ದುಡ್ಡನ್ನ ಕಳ್ತನ ಮಾಡಿದ್ದು ಇದೇ ಹುಡುಗಿ ಅಂತ ಹೇಳಿ ನೆನಪಾಗತ್ತೆ ಅದರಿಂದ ಅವಳನ್ನ ಮಾತಾಡಿಸ್ಬೇಕು ಅಂತ ಹತ್ರಕ್ಕೆ ಹೋಗ್ತಾ ಇದ್ದಾಗ ಆ ರೂಮ್ ಗೆ ರೆಡ್ ಡ್ರೆಸ್ ಮತ್ತೆ ಮಾಸ್ಕ್ ಇಟ್ಕೊಂಡಿದ್ದ ವ್ಯಕ್ತಿಗಳು ಒಳಗಡೆಗೆ ಬರ್ತಾರೆ ಅಂಡ್ ಇವರೇ ಇಲ್ಲಿ ಗಾರ್ಡ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ವ್ಯಕ್ತಿಗಳನ್ನೆಲ್ಲ ನೋಡ್ಕೊಂತ ಇರ್ತಾರೆ ಇವರಿಗೆ ಟಾಪ್ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನ್ನ ಇವರು ಲೀಡರ್ ಅಂತ ಕೂಡ ಕರೀತಾರೆ ಆ ಗಾರ್ಡ್ಸ್ ಗೇಮ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ನೀವು ಇಲ್ಲಿ ಆರು ಆಟಗಳನ್ನು ಆಡಿ ಗೆಲ್ಲಬೇಕಾಗಿರತ್ತೆ ಮಧ್ಯದಲ್ಲಿ ಗೇಮ್ನ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಅಂದರೆ ಹೋಗೋಕೆ ಆಗಲ್ಲ ಒಂದು ವೇಳೆ ಆ ರೀತಿ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಎಲಿಮಿನೇಷನ್ ಪ್ರಾಸೆಸ್ನ ಮಾಡ್ತೀವಿ ಇಲ್ಲಿದ್ದವರು ಮ್ಯಾಕ್ಸಿಮಮ್ ನಮಗೆ ಗೇಮ್ ಬೇಡ ಅಂತ ಅಂದರೆ ನಾವು ಅವ್ರನ್ನ ಬೇಡ ಅಂತ ಹೇಳಲ್ಲ ಎಲ್ಲರನ್ನು ನಿಮ್ಮನ್ನ ಆಟದಿಂದ ತೆಗೆದಾಕ್ತೀವಿ ಆಮೇಲೆ ನೀವು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ ಆದರೆ ಇಲ್ಲಿದ್ದವರು ಎಲ್ಲರೂ ಗೇಮೇ ಎಲ್ಲ ಆಟಾಡಿದರೆ ಹೋಗುತ್ತೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಸೈನ್ ಮಾಡ್ತಾರೆ ಆ್ಯಂಡ್ ಆ ರೂಮ್ ಇದ್ದ ನಾಲ್ಕು ನೂರು ಜನ ಪ್ಲೇಯರ್ಸ್ನ ಒಂದು ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾರೆ ಈ ಗೇಮ್ ನೋಡೋಕೆ ಅಷ್ಟು ಕಷ್ಟ ಏನೂ ಅಲ್ಲ ಆದರೆ ಆಡೋಕೆ ಮಾತ್ರ ತುಂಬ ಕಷ್ಟ ಈ ಗೇಮ್ ಹೇಗಿರುತ್ತೆ ಅಂತ ಆ ಹುಡುಗಿ ನಿಂತ್ಕೊಂಡಿದ್ದ ಪ್ಲೇಸ್ ಹತ್ರ ಒಂದು ಲೈನ್ ಹಾಕಿರ್ತಾರೆ ಹಾಕಿರ್ತಾರೆ ಅಂಡ್ ಹುಡುಗಿ ಗಿಡದ ಕಡೆಗೆ ತಿರುಗಿ ಸಾಂಗ್ ಹಾಡ್ತಾ ಇರ್ತಾಳೆ ಅವಾಗ ಹಿಂದ್ಗಡೆ ಇದ್ದ ಪ್ಲೇಯರ್ಸ್ ಎಲ್ಲರೂ ಆ ಲೈನ್ ಕ್ರಾಸ್ ಮಾಡಬೇಕು ಒಂದ್ ವೇಳೆ ಆ ಹುಡ್ಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅವರೆಲ್ಲರೂ ಯಾವ ಪೊಸಿಷನ್ ಎಲ್ಲಿದ್ದಾರೋ ಅಲ್ಲೇ ಸ್ಟ್ಯಾಚು ಆಗಿ ನಿಂತ್ಕೋಬೇಕು ಗೇಮ್ ಸ್ಟಾರ್ಟ್ ಆಗಿದ್ಮೇಲೆ ಆ ಸಾಂಗ್ ಅನ್ನು ಹಾಡ್ತಾಳೆ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲಿ ಒಂದು ಹುಡುಗ ತನ್ನಿರೋ ಪೊಸಿಷನ್ ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋದ್ರಿಂದ ಅವನ್ನ ಗಾರ್ಡ್ಸ್ ನಾವು ಹೆಲ್ಮೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಶೂಟ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಇದು ನಿಜವಾಗ್ಲೂ ಶೂಟ್ ಮಾಡ್ತಾರೆ ಅಂತ ಅಲ್ಲಿದ್ದ ಪ್ಲೇಯರ್ಸ್ಗೆ ಯಾರಿಗೂ ಗೊತ್ತಿಲ್ಲ ಸಡನ್ನಾಗಿ ಬ್ಲಡ್ ನೋಡಿದ ತಕ್ಷಣ ಎಲ್ಲರೂ ನಮಗೆ ಈ ಗೇಮ್ ಬೇಡ ಅಂತ ಹೇಳಿ ಹಿಂದಕ್ಕೆ ಓಡೋಗ್ತಾ ಇರ್ತಾರೆ ಯಾರಾದರೆ ಹಿಂದಕ್ಕೆ ತಿರುಗಿ ಆ ಥರ ಓಡೋಗಿದ್ರು ಎಲ್ಲರನ್ನು ಗಾರ್ಡ್ಸ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಬಟ್ ಅದರಲ್ಲಿ ಕೆಲವು ಜನ ಅಷ್ಟೇ ಮುಂದ್ಗಡೆ ಇದ್ದೆಲ್ಲ ಲೈನ್ನ ಕ್ರಾಸ್ ಮಾಡ್ತಾರೆ ಆ್ಯಂಡ್ ಟೂ ಸಿಕ್ಸ್ಟಿ ಮೆಂಬರ್ಸ್ ಈ ರೌಂಡ್ನ ಕಂಪ್ಲೀಟ್ ಮಾಡ್ತಾರೆ ತಮ್ಮ ಕಣ್ಣ ಮುಂದೇನೇ ಆ ಪ್ಲೇಯರ್ಸ್ ಎಲ್ಲರೂ ಸತ್ತೋಗಿರೋದ್ರಿಂದ ಮಿಕ್ಕವರು ಈ ಗೇಮ್ನ ಆಡಬಾರ್ದು ಅಂತ ಫಿಕ್ಸ್ ಆಗ್ತಾರೆ ಒಂದು ವೇಳೆ ಇವರಲ್ಲಿ ಮೆಜಾರಿಟಿಯಾಗಿ ನಾವು ಆಟ ಆಡಲ್ಲ ಅಂತ ಅಂದರೆ ಮೊದಲೇ ನಾವು ಕಳಿಸ್ಬಿಡ್ತೀವಿ ಅಂತ ಹೇಳಿರ್ತಾರೆ ಅದರಿಂದ ಇವರು ಎಲ್ಲರೂ ಓಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಆಟ ಆಡಲ್ಲ ಅಂತ ಹೇಳಿನೇ ಬಂದಿರತ್ತೆ ಬಟ್ ಇವರು ವೋಟಿಂಗ್ನ ಮಾಡೋದಕ್ಕಿಂತ ಮುಂಚೆ ವಿನ್ನರ್ಗೆ ನಾವು ಇಷ್ಟು ಕ್ಯಾಶ್ ಮನಿನ ಕೊಡ್ತೀವಿ ಅಂತ ತೋರಿಸ್ತಾರೆ ಆದ್ರೂ ಪರವಾಗಿಲ್ಲ ನಮ್ಮ ಪ್ರಾಣನೇ ಬೇಕು ಅಂತ ಹೇಳಿ ಇವರು ಓಟಿಂಗ್ ಮಾಡಿ ಅಲ್ಲಿಂದ ಹೋಗ್ಬಿಡ್ಬೇಕು ಅಂತ ಅನ್ಕೊಂತಾರೆ ಗಾರ್ಡ್ಸ್ ಕೂಡ ಇವರು ತಮ್ಮ ತಮ್ಮ ಪ್ಲೇಸ್ಗೆ ಹೋಗಿ ಬರ್ತಾರೆ ಆಮೇಲೆ ಹೀರೋ ಅಲ್ಲಿ ನಡೀತಾ ಇದ್ದ ಎಲ್ಲ ಪೊಲೀಸರಿಗೆ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂತಾನೆ ಆಟದ ಹೆಸರಿನಿಂದ ತುಂಬಾ ಜನನ ಸಾಯಿಸ್ಬಿಡ್ತಾ ಇದ್ದಾರೆ ಇದನ್ನ ನೀವು ಹೇಗಾದ್ರೂ ಆಕ್ಷನ್ ತಗೋಬೇಕು ಅಂತ ಹೇಳ್ತಾನೆ ಪೊಲೀಸ್ ಮಾತ್ರ ಹೀರೋ ಮಾತನ್ನ ನಂಬಲ್ಲ ಆದ್ರೆ ಹೀರೋ ತನ್ನ ಇದ್ದ ಕಾರ್ಡ್ ನ ತೆಗೆದು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಪೊಲೀಸ್ ಕೂಡ ಅದಕ್ಕೆ ಕಾಲ್ ಮಾಡೋಕ್ಕೆ ನೋಡಿದರೆ ಆ ನಂಬರ್ ಇವಾಗ ಇಲ್ಲವೇ ಇಲ್ಲ ಅಂತ ಹೇಳಿ ಗೊತ್ತಾಗತ್ತೆ ಅದರಿಂದ ಇನ್ನು ಏನೂ ಮಾಡೋಕ್ಕಾಗದೆ ಹೀರೋ ಮತ್ತೆ ತನ್ನ ಮನೆಗೆ ಹೋಗ್ಬಿಡ್ತಾನೆ ಮನೆಗೆ ಹೋಗಿ ನೋಡಿದರೆ ತನ್ನ ಅಮ್ಮ ಅಲ್ಲಿ ಕಾಣಿಸಲ್ಲ ಅದರಿಂದ ಹುಡ್ಕೊಂಡು ಹೋಗಿದ್ದಾಗ ಅವರಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಹಾಗೆ ಡಾಕ್ಟರ್ ಮಾತಾಡ್ತಾ ನಿಮ್ಮ ಅಮ್ಮನಿಗೆ ಶುಗರ್ ಜಾಸ್ತಿ ಆಗಿದೆ ಅದರಿಂದ ಈ ಕಾಲನ್ನ ತೆಗ್ದಿಡ್ಬೇಕು ಇವಾಗ ನಾನು ಟ್ಯಾಬ್ಲೆಟ್ಸ್ ಆದರೆ ಕೊಟ್ಟಿದ್ದೀನಿ ಬಟ್ ಆಪರೇಷನ್ ಮಾತ್ರ ಖಂಡಿತ ಮಾಡಲೇಬೇಕು ಅಂತ ಹೀರೋಗೆ ಹೇಳ್ತಾರೆ ಇಲ್ಲ ಅಂತಂದರೆ ನಿಮ್ಮ ಅಮ್ಮ ಪ್ರಾಣದಿಂದ ಉಳಿಯಲ್ಲ ಅಂತ ಇನ್ನು ಯಾರನ್ನ ಸಹಾಯ ಕೇಳಬೇಕು ಅಂತ ಗೊತ್ತಾಗದೆ ಅವ್ನ ಡೈವರ್ಸ್ ಕೊಟ್ಟಿರೋ ಎಕ್ಸ್ ವೈಫ್ ಹತ್ರಕ್ಕೆ ಹೋಗ್ತಾನೆ ಈ ರೀತಿ ಪ್ರಾಬ್ಲಮ್ ಇದೆ ನಿನ್ನೆದ್ರು ಹೆಲ್ಪ್ ಮಾಡಕ್ ಅಂತ ಕೇಳಿದ್ರೆ ಅವಳು ಏನು ಮಾಡಲ್ಲ ಅಂತ ಹೇಳ್ತಾಳೆ ಅದರಿಂದ ವಾಪಸ್ ಬರ್ತಾ ಇರ್ತಾನೆ ಆದ್ರೆ ತನ್ನ ವೈಫ್ ಅವ್ರ ಮಗಳನ್ನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾ ಅಂತ ಗೊತ್ತಾಗಿ ಮತ್ತೆ ಮಗಳನ್ನ ಹೋಗಿ ಭೇಟಿ ಆಗ್ತಾನೆ ತನ್ನ ಮಗಳನ್ನು ಅವನ ಜೊತೆನೇ ಇರಿಸ್ಕೋಬೇಕು ಅಂತ ಅಂದರೆ ಅವ್ರಿಗೆ ಕೆಲವೊಂದು ದುಡ್ಡನ್ನು ಕೊಡಬೇಕು ಅದನ್ನು ಕೊಡಬೇಕಂದ್ರೂ ಹತ್ರ ದುಡ್ಡಿಲ್ಲ ಅದರಿಂದ ಹೇಗಾದರೂ ಮತ್ತೆ ಈ ಗೇಮನ್ನು ಆಡಬೇಕು ಅಂತ ಅವನು ಫಿಕ್ಸ್ ಆಗ್ತಾನೆ ಇದು ಹೀಗೆ ನಡೀತಾ ಇದ್ದರೆ ಇನ್ನೊಂದು ಸೀನಲ್ಲಿ ನಮಗೆ ಒಂದು ಪೊಲೀಸ್ ಆಫೀಸರ್ನ ತೋರಿಸ್ತಾರೆ ತನ್ನ ತಮ್ಮ ಕೆಲವು ತಿಂಗಳುಗಳಿಂದ ಕಾಣಿಸ್ತಾ ಇಲ್ಲ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾನೆ ಅದರಿಂದ ತನ್ನ ರೂಮ್ಗೆ ಬಂದು ಏನಾದರೂ ಕ್ಲೂ ಇರ್ಬೋದು ಅಂತ ಹೇಳಿ ಹುಡುಕ್ತಾ ಇದ್ದಾಗ ಆ ರೂಮ್ನಲ್ಲಿ ಹೀರೋ ಹತ್ರ ಸಿಕ್ಕಿರೋ ಕಾರ್ಡ್ ಅಂತದೇ ಸಿಗುತ್ತೆ ಆ್ಯಂಡ್ ಈ ಪೊಲೀಸ್ ಆಫೀಸರ್ ಹೀರೋ ಮುಂಚೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟೇಷನ್ಗೆ ಬಂದಿದ್ದಾಗ ಹತ್ರ ನೋಡಿರ್ತಾನೆ ಅದರಿಂದ ಮೊದಲು ಹೀರೋನ ಹೋಗಿ ಭೇಟಿಯಾಗಿ ಈ ಕಾರ್ಡ್ ನಿನಗೆ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದಾಗ ಹೀರೋ ಅದಕ್ಕೆ ಹೇಳೋಕ್ಕೆ ಒಪ್ಕೊಳ್ಳಲ್ಲ ಯಾಕಂದರೆ ಅವನು ಇವಾಗ ಅಲ್ಲಿಗೆ ಹೋಗಿ ಆಟ ಆಡಬೇಕು ಅಂತ ಅಂದ್ಕೊಂಡಿರ್ತಾನೆ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಒಳಗಡೆಗೆ ಹೋಗ್ಬಿಡ್ತಾನೆ ತನ್ನ ಮನೆಗೆ ಹೋಗಿದ್ಮೇಲೆ ಹೀರೋ ಮತ್ತೆ ಆ ಕಾರ್ಡ್ ಮೇಲಿದ್ದ ನಂಬರ್ಗೆ ಕಾಲ್ ಮಾಡಿದ್ರೆ ಇವನ ಕರ್ಕೊಂಡು ಹೋಗಿದ್ದಕ್ಕೆ ಒಂದು ವ್ಯಾನ್ ಬರುತ್ತೆ ಆಮೇಲೆ ಇವನು ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ ಬಟ್ ಪೊಲೀಸ್ ಮಾತ್ರ ಇದೇ ವ್ಯಾನ್ ನ ಹಿಂದೆ ಫಾಲೋ ಆಗ್ತಾ ಬರ್ತಾನೆ ಅವನ ಎಲ್ಲೋ ಒಂದು ಶಿಪ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂಡ್ ಪೊಲೀಸ್ ಕೂಡ ಯಾರಿಗೂ ಗೊತ್ತಿರಲಾರ್ದ ಹಾಗೆ ಆ ಶಿಪ್ ಒಳಗಡೆಗೆ ಎಂಟರ್ ಆಗ್ತಾನೆ ಬಟ್ ಒಂದು ಗಾರ್ಡ್ ನೋಡ್ಬಿಟ್ಟಿರೋದ್ರಿಂದ ಅವನ್ನ ಸಾಯಿಸ್ಬಿಟ್ಟು ಅವನ ರಸ್ನ ಇವನ್ನ ಹಾಕೊಂಡು ಆ ಡೆಡ್ ಬಾಡಿಯನ್ನ ಸಮುದ್ರದಲ್ಲಿ ಬಿಡ್ತಾನೆ ಆಮೇಲೆ ಇವರೆಲ್ಲರನ್ನೂ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ಅವರೆಲ್ಲರೂ ನೀವು ಇವತ್ತಿಗೆ ಮಲ್ಕೊಳ್ಳಿ ನೆಕ್ಸ್ಟ್ ದಿನದಿಂದ ಆಟ ಆಡೋಣ ಅಂತ ಹೇಳ್ತಾರೆ ಆಮೇಲೆ ಸೇವ್ ತನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ಅಲ್ಲಿ ಒಂದು ಏರ್ ಬ್ಯಾಗ್ ಇರೋದ್ರಿಂದ ಬಗ್ಗೆ ನೋಡಿದಾಗ ಗಾರ್ಡ್ಸ್ ಎಲ್ರು ಏನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಇವಳು ನೋಡ್ತಾಳೆ ಅದೇ ವಿಷಯನ ತನ್ನ ಫ್ರೆಂಡ್ ಗೆ ಬಂದು ಹೇಳ್ತಾಳೆ ಆದ್ರೆ ಸೇ ಯಾಕೋ ತುಂಬಾ ಡಲ್ ಆಗಿರ್ತಾಳೆ ಅವಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಿ ಅವರ ಅಮ್ಮ ಬೇರೆ ದೇಶದಲ್ಲಿ ಇರ್ತಾರೆ ಅಲ್ಲಿಂದ ಅವ್ರ ಅಮ್ಮನ ಇಲ್ಲಿಗೆ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ತುಂಬಾ ದುಡ್ಡೇ ಖರ್ಚಾಗತ್ತೆ ಅದರಿಂದ ಹೀರೋ ಹತ್ರ ದುಡ್ಡನ್ನ ಕಳ್ತನ ಮಾಡ್ತಾಳೆ ಆದ್ರೆ ಆ ದುಡ್ಡು ಕೂಡ ಸರಿ ಹೋಗದೆ ಈ ಗೇಮ್ನಲ್ಲಿ ಆಡ್ಬೇಕು ಅಂತ ಅನ್ಕೊಂತಾಳೆ ಹಾಗೆ ಅವಳಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ ಅವನು ಅಮ್ಮ ಯಾವತ್ತಾದ್ರೂ ಬರ್ತಾಳಾ ಅಂತ ಹೇಳಿ ಅವಳನ್ನ ಕೇಳ್ತಾ ಇರ್ತಾನೆ ನೆಕ್ಸ್ಟ್ ದಿನ ಪ್ಲೇಯರ್ಸ್ನ ಎಲ್ರೂ ಆಟ ಆಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರಿಗೆ ಕೆಲವೊಂದು ಶೇಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಆ್ಯಕ್ಚುಲಿ ನಿನ್ನೆ ಅವರು ಏನೋ ಅಡುಗೆ ಮಾಡ್ತಾ ಇದ್ದಕ್ಕೆ ಕಾಣಿಸಿದಾರಲ್ವ ಅದು ಇದೆ ಅವರು ಒಂದು ಪಾಕ ರೀತಿಯಲ್ಲಿ ಮಾಡಿ ಅದರ ಮೇಲೆ ಕೆಲವೊಂದು ಅಚ್ಚೆಯನ್ನು ಹಾಕಿ ಅದನ್ನು ಏನು ಮುರಿಲಾರ್ದ ಹಾಗೆ ಹೊರಗಡೆ ತೆಗಿಬೇಕು ಅನ್ನೋದು ಒಂದು ಟಾಸ್ಕ್ ಅದರಲ್ಲಿ ಸರ್ಕಲ್ ಮತ್ತು ಸ್ಕ್ವೇರ್ ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದವರು ಬೇಗನೆ ಆಟ ಆಡಿ ಮುಗಿಸ್ತಾರೆ ಆದರೆ ಬೇರೆ ಬೇರೆ ಶೇಪ್ ಬಂದಿದ್ದವ್ರಿಗೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇದರಲ್ಲಿ ನಮ್ಮ ಹೀರೋಗೆ ಛತ್ರಿ ಶೇಪ್ ಬರುತ್ತೆ ಅದನ್ನು ತೆಗಿಯೋದಕ್ಕೆ ಅವನು ತುಂಬಾ ಟೆನ್ಷನ್ ಪಡ್ತಾನೆ ಇನ್ನು ಕೊನೆಯದಾಗಿ ಏನೊಂದು ಮಾಡಿ ತೆಗಿತಾನೆ ಸೆಕೆಂಡ್ ಟ್ರಿಪ್ಪಲ್ಲಿ ಇಲ್ಲಿಗೆ ನೂರ ಎಂಬತ್ತು ಜನ ಬಂದಿರ್ತಾರೆ ಆದರೆ ಈ ಆಟ ಆಗಿದ್ಮೇಲೆ ನೂರ ಎಂಟು ಜನ ಅಷ್ಟೇ ಮಿಕ್ಕಿರ್ತಾರೆ ನೈಟ್ ಎಲ್ಲ ಪ್ಲೇಯರ್ಸ್ ಊಟ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಜಾಂಗ್ ಅನ್ನೋ ಒಬ್ಬ ಪ್ಲೇಯರ್ ಕೂಡ ಇರ್ತಾನೆ ಅವನಿಗೆ ಉಟ್ಟಿರೋ ಫುಡ್ ಸಾಕಾಗದೆ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ ಮೇಲೆ ಫ್ರಸ್ಟ್ರೇಷನ್ ತಡಿಲಾರ್ದೆ ಹೊಡೆದು ಸಾಯಿಸ್ಬಿಡ್ತಾನೆ ಇಲ್ಲೇ ನಮಗೆ ಇನ್ನೊಂದು ಟ್ವಿಸ್ಟ್ ಅನ್ನ ತೋರಿಸ್ತಾರೆ ಅದೇನು ಅಂದ್ರೆ ಈ ಪ್ಲೇಯರ್ಸ್ ಅಲ್ಲಿ ಒಬ್ಬ ಡಾಕ್ಟರ್ ಕೂಡ ಇರ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ಸ್ ಜೊತೆ ಇವನು ಕೂಡ ಸೇರ್ಕೊಂಡು ಇದ್ದ ಡೆಡ್ ಬಾಡೀಸ್ ನಲ್ಲಿ ಆರ್ಗನ್ಸ್ ಎಲ್ಲ ತೆಗೆದು ಬೇರೆ ದೇಶಗಳಲ್ಲೇ ಮಾರ್ಬಿಡ್ತಾ ಇರ್ತಾರೆ ಅಂಡ್ ಅದರಲ್ಲಿ ಬಂದಿರೋ ದುಡ್ಡನ್ನೆಲ್ಲ ಇವರು ಶೇರ್ ಮಾಡ್ಕೊತಾ ಇರ್ತಾರೆ ಬಟ್ ಇವರು ಈ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂತ ಗಾಡ್ಗೆ ಬಾಸ್ ಆಗಿದ್ದೊಬ್ಬ ವ್ಯಕ್ತಿಗೆ ಗೊತ್ತಿಲ್ಲ ಅವ್ನಿಗೆ ಯಾವ ರೀತಿಯಾದ ಡೌಟ್ ಬರಬಾರ್ದು ಅಂತ ಸಿ ಸಿ ಫುಟೇಜ್ನೆಲ್ಲ ಕೂಡ ಡಿಲೀಟ್ ಮಾಡ್ತಾರೆ ಆ್ಯಂಡ್ ಹೀಗೆ ಇವರು ಆರ್ಗಸ್ನ ತೆಗಿತಾ ಇರಬೇಕಾದ್ರೆ ಘಾಟ್ ಜನ ಜೊತೆ ಮಾತಾಡ್ತಾ ಇವತ್ತು ನಾವು ಬೇಕಂತಾನೆ ಎಲ್ರಿಗೆ ಕಡಿಮೆ ಫುಡ್ಡನ್ನು ಕೊಟ್ಟಿದ್ದೀವಿ ಅದರಿಂದ ಶಕ್ತಿ ಇದ್ದವರು ಬಲಹೀನರನ್ನು ಹೊಡೆದು ಸಾಯಿಸ್ಬಿಡ್ತಾರೆ ಅವಾಗ ನಮಗೆ ಇನ್ನೂ ಜಾಸ್ತಿ ಆರ್ಗನ್ಸ್ ಸಿಗ್ತವೆ ನಾವು ಜಾಸ್ತಿ ದುಡ್ಡನ್ನು ಗಳಿಸ್ಬೋದು ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅಷ್ಟೇ ಅಲ್ಲದೆ ಈ ಗಾರ್ಡ್ಸ್ ಎಲ್ಲರೂ ಡಾಕ್ಟರ್ ಗೆ ಹೆಲ್ಪ್ ಮಾಡೋದಕ್ಕೆ ಮುಂಚೆ ಏನು ಟಾಸ್ಕ್ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಅದರಿಂದ ಅವನು ಪ್ರಿಪೇರ್ ಆಗಿದ್ದು ನೆಕ್ಸ್ಟ್ ಗೆ ಎಲ್ಲ ಗೇಮ್ಸ್ ಬೇಗ ಬೇಗ ಮಾಡ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಟಾಸ್ಕ್ ಏನು ಅಂತ ತಿಳ್ಕೊಂಡಿದ್ದ ಡಾಕ್ಟರ್ ಜಾಂಗ್ಗೆ ಬಂದು ಈ ವಿಷಯವನ್ನ ಹೇಳ್ತಾನೆ ಅದರಿಂದ ಅವನು ಡಾಕ್ಟರ್ ಅನ್ನ ತನ್ನ ಟೀಮ್ ಅಲ್ಲಿ ಸೇರಿಸ್ಕೊಂತಾನೆ ಅಂಡ್ ಸ್ವಲ್ಪ ಹೊತ್ತು ಆಗಿದ್ಮೇಲೆ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗ್ತವೆ ಆಗ ಆ ಡಾಕ್ಟರ್ ಮತ್ತೆ ಜಾಂಗ್ ಎಲ್ಲರೂ ಸೇರ್ಕೊಂಡು ಯಾರಾದ್ರೆ ವೀಕ್ ಆಗಿರ್ತಾರೋ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಸಾಯಿಸ್ಬಿಡ್ತಾರೆ ಸೇನಾ ಕೂಡ ಅದೇ ರೀತಿಯಲ್ಲಿ ಸಾಯಿಸ್ಬೇಕು ಅಂತ ನೋಡಿದಾಗ ಹೀರೋ ಅವ್ರನ್ನ ಹೋಗಿ ಕಾಪಾಡ್ಬಿಡ್ತಾನೆ ಆಮೇಲೆ ಗಾಡ್ಸ್ ಎಲ್ರು ಅಲ್ಲಿಗೆ ಬಂದು ಸತೋಗಿದ್ದರ ಡೆಡ್ ಬಾಡೀಸ್ನೆಲ್ಲ ಅಲ್ಲಿ ಕ್ಲೀನ್ ಮಾಡ್ಬಿಡ್ತಾರೆ ಈ ಜಗಳ ಆಗಿದ್ಮೇಲೆ ಈ ಟೀಮ್ ನಲ್ಲಿ ಎಂಬತ್ತು ಜನ ಅಷ್ಟೇ ಮಿಕ್ಕಿರ್ತಾರೆ ಆಮೇಲೆ ಇವರೆಲ್ಲರನ್ನು ನೆಕ್ಸ್ಟ್ ಗೇಮ್ ಆಡೋದಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಜಾಂಗ್ ತನ್ನ ಟೀಮ್ನಲ್ಲಿ ಹುಡುಗರ್ನಷ್ಟೇ ಸೇರಿಸ್ಕೊತಾನೆ ಹಾಗೆ ಅವ್ನಿಗೆ ನೆಕ್ಸ್ಟ್ ಟಾಸ್ಕ್ ಏನು ಅಂತ ಕೂಡ ಗೊತ್ತಾಗಿರುತ್ತೆ ಅದರಿಂದ ಒಂದು ಹುಡುಗಿ ನಾನು ನಿಮ್ಮ ಟೀಮಲ್ಲಿ ಸೇರ್ಕೊತೀನಿ ಅಂತ ಕೇಳಿದ್ರು ಅವನು ಬೇಡ ಅಂತ ಹೇಳ್ಬಿಡ್ತಾನೆ ಅದರಿಂದ ನಮ್ಮ ಹೀರೋನೇ ಸರಿ ನನ್ನ ಟೀಮಲ್ಲಿ ಸೇರು ಅಂತ ಹೇಳಿ ಸೇರಿಸ್ಕೊತಾನೆ ಆ್ಯಂಡ್ ಈ ಟಾಸ್ಕ್ ಏನು ಅಂತ ಅಂದರೆ ಟಗ್ ಆಫ್ ವಾರ್ ಇವರು ಆಡಬೇಕಾಗಿರುತ್ತೆ ಜಾಂಗ್ ಟೀಮ್ನಲ್ಲಿ ಎಲ್ಲರೂ ಹುಡುಗರೇ ಇರೋದ್ರಿಂದ ಅವ್ನ ಆಪೋಸಿಟ್ ಟೀಮ್ನ ಈಸಿಯಾಗಿ ಸೋಲ್ಸ್ಬಿಡ್ತಾನೆ ಹಾಗೆ ನಮ್ಮ ಹೀರೋ ಟೀಮ್ನಲ್ಲಿ ಒಬ್ಬ ಅಜ್ಜ ಇರ್ತಾನೆ ಅವ್ನು ಮಾತಾಡ್ತಾ ನಾನು ನಿಮಗೆ ಫಿಸಿಕಲ್ ಆಗಿ ಈ ಗೇಮ್ನಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಆದರೆ ನನಗೆ ಈ ಆಟ ಆಡಬೇಕು ಅಂತ ಚೆನ್ನಾಗಿ ಗೊತ್ತು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ನಮ್ಮ ಹೀರೋ ಕೂಡ ಆಡಿ ಈ ಗೇಮನ್ನು ಗೆಲ್ತಾನೆ ಇನ್ನು ಅವತ್ತು ಸಿಕ್ಕಿರೋ ಡೆಡ್ ಬಾಡೀಸ್ನ ತಗೊಂಡು ಅವರು ಆರ್ಗನ್ಸ್ನೆಲ್ಲ ತೆಗಿತಾ ಇರಬೇಕಾದ್ರೆ ಡಾಕ್ಟರ್ ಮಾತಾಡ್ತಾ ಇವತ್ತು ನನಗೆ ಒಂದು ಬಾಡಿ ಸಿಕ್ಕಿತ್ತು ಅದರಲ್ಲಿ ಏನೋ ಒಂದು ಕಿಡ್ನಿನೇ ಇದೆ ಅದು ನೋಡೋಕ್ಕೆ ಜಾಮಿ ಥರ ಇದೆ ಅಂತ ಹೇಳಿ ಜೋಕ್ ಮಾಡಿ ನಗ್ತಾ ಇರ್ತಾನೆ ಎದುರುಗಡೆನೇ ಗಾರ್ಡ್ಸ್ ನಿಂತ್ಕೊಂಡಿರ್ತಾನೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸೈಲೆಂಟ್ ಆಗಿದ್ದು ಯಾಕಂದರೆ ಅವನು ಪೊಲೀಸ್ ಆಫೀಸರ್ ಆ್ಯಕ್ಚುಲಿ ಅವನು ಹುಡ್ಕೊಂಡು ಬಂದಿರೋ ತನ್ನ ತಮ್ಮನ ಬಾಡಿನಲ್ಲಿ ಕೂಡ ಒಂದೇ ಕಿಡ್ನಿ ಇರುತ್ತೆ ಆ ಪಾರ್ಟ್ ನ ತಗೊಂಡು ಬೇರೆ ಗಾಡ್ ಜೊತೆ ಡೆಲಿವರಿ ಮಾಡಬೇಕು ಅಂತ ಪೊಲೀಸ್ ಆಫೀಸರ್ ಹೋಗ್ತಾನೆ ಅದ್ ನೋಡೋಕೆ ಒಂದು ಟನಲ್ ರೀತಿಯಲ್ಲಿ ಇರುತ್ತೆ ಹಾಗೆ ಅದನ್ನೆಲ್ಲ ಬಾಂಬ್ಸ್ ಇಂದ ಫಿಕ್ಸ್ ಮಾಡಿರ್ತಾರೆ ಅದರಿಂದ ಪೊಲೀಸ್ ಗೆ ಡೌಟ್ ಬಂದು ಯಾಕೆ ಇದು ಬಾಂಬ್ಸ್ ಎಲ್ಲ ಹಾಕಿದ್ದಾರೆ ಅಂತ ಇನ್ನೊಬ್ಬ ಗಾರ್ಡ್ ನ ಕೇಳ್ತಾನೆ ಆಗ ಗಾರ್ಡ್ ಮಾತಾಡ್ತಾ ನಿನ್ನ ಟ್ರೈನಿಂಗ್ ಸರಿಯಾಗಿ ಕೇಳಿಲ್ವಾ ಈ ಆಟ ಎಲ್ಲ ಆಡಿದ ಮೇಲೆ ಈ ಪ್ಲೇಸ್ ಅನ್ನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಡ್ತಾರೆ ಅದರಿಂದ ಬೇರೆಯವ್ರಿಗೆ ಡೌಟ್ ಬರಲ್ಲ ನನ್ಗೆಕ್ಕೋ ಡೌಟ್ ಬರ್ತಾ ಇದೆ ನೀನ್ ಫೇಸ್ ಮಾಸ್ಕ್ ನ ತಗಿ ಅಂತ ಹೇಳಿ ಕೇಳ್ತಾನೆ ಅದರಿಂದ ಪೊಲೀಸ್ ಕೂಡ ಮಾಸ್ಕ್ ತೆಗಿತಾನೆ ಆಮೇಲೆ ಒಂದೇ ಕಿಡ್ನಿ ಇದ್ದ ಆ ಬಾಡಿ ಯಾರ್ದು ಅಂತ ಕೇಳಿದ್ರೆ ಅವನು ಮಾತಾಡ್ತಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಅದು ಒಂದು ಹುಡುಗಿದಂತ ಗೊತ್ತು ಒಂದ್ ವೇಳೆ ನಿನಗೆ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕು ಅಂತ ಅಂದರೆ ಅದು ಲೀಡರ್ ರೂಮ್ ನಲ್ಲಿ ನೀನು ಹೋಗಿ ನೋಡ್ಕೋಬಹುದು ಅಂತ ಹೆದರ್ಕೊಂಡು ಹೇಳ್ತಾನೆ ಆಮೇಲೆ ಪೊಲೀಸ್ ಆಫೀಸರ್ ಆ ಗಾರ್ಡನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ನೊಂದು ಸೀನ್ ಅಲ್ಲಿ ಡಾಕ್ಟರ್ ಗಾರ್ಡ್ಸ್ ನೆಕ್ಸ್ಟ್ ಟಾಸ್ಕ್ ಏನು ಅಂತ ಕೇಳ್ತಾನೆ ಆಗ ಗಾರ್ಡ್ಸ್ ಕೂಡ ನೆಕ್ಸ್ಟ್ ಟಾಸ್ಕ್ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಸೈಲೆಂಟ್ ಆಗಿಬಿಡ್ತಾರೆ ಆಗ ಡಾಕ್ಟರ್ ಗೆ ತುಂಬಾ ಕೋಪ ಬಂದು ಅದರಲ್ಲೇ ಇದ್ದ ಒಬ್ಬ ಗಾರ್ಡ್ನ ಸಾಯಸ್ಬಿಡ್ತಾನೆ ಹಾಗೆ ಅದನ್ನ ತಪ್ಸ್ಕೊಂಡು ಓಡೋಗ್ತಾ ಇರಬೇಕಾದ್ರೆ ಬೇರೆ ಗಾರ್ಡ್ಸ್ ಬಂದು ಇವನ್ನ ಹಿಡ್ಕೊಂಡ್ ಬಿಡ್ತಾರೆ ಇಷ್ಟರಲ್ಲಿ ಇವರೆಲ್ಲರಿಗೂ ಬಾಸ್ ಆಗಿದ್ದ ಲೀಡರ್ ಅಲ್ಲಿಗೆ ಬಂದ್ಬಿಡ್ತಾನೆ ಈ ವಿಷಯ ಎಲ್ಲ ಗೊತ್ತಾಗಿದ್ಮೇಲೆ ಅವ್ನಿಗೆ ತುಂಬಾ ಕೋಪ ಬಂದು ಮೊದಲು ಗಾರ್ಡ್ಸ್ ನ ಸಾಯಿಸ್ಬಿಟ್ಟು ಇನ್ನ ಡಾಕ್ಟರ್ ನ ಕೂಡ ಸಾಯಿಸ್ಬಿಡ್ತಾನೆ ಕಡೆ ಟನಲ್ ನಲ್ಲಿ ಕೂಡ ಒಂದು ಗಾರ್ಡ್ ಡೆಡ್ ಬಾಡಿ ಸಿಕ್ಕಿರೋದ್ರಿಂದ ಯಾರೋ ಮೂರನೇ ವ್ಯಕ್ತಿ ಇಲ್ಲಿಗೆ ಎಂಟರ್ ಆಗಿದ್ದಾನೆ ಅಂತ ಲೀಡರ್ ಗೆ ಗೊತ್ತಾಗತ್ತೆ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಪ್ಲೇಯರ್ಸ್ ಬಗ್ಗೆ ಇದ್ದ ಇನ್ಫಾರ್ಮೇಶನ್ ಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ತನ್ನ ಅಣ್ಣನ ಡೀಟೇಲ್ಸ್ ಎಲ್ಲ ನೋಡಿದಾಗ ಅವನಿಗೆ ಗೊತ್ತಾಗ ವಿಷಯ ಏನು ಅಂದ್ರೆ ನಾಲ್ಕು ವರ್ಷಗಳ ಹಿಂದೆ ನಡೆಸಿರೋ ಈ ಗೇಮ್ ನಲ್ಲಿ ಅವರ ಅಣ್ಣ ವಿನ್ನರ್ ಆಗಿದ್ದ ಅಂತ ನೆಕ್ಸ್ಟ್ ಸೀನ್ ನಲ್ಲಿ ಇವ್ರೆಲ್ಲರೂ ಮತ್ತೆ ಇನ್ನೊಂದು ಗೇಮ್ ಆಡ್ಸ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಈ ಗೇಮ್ ಆಡಬೇಕು ಅಂತ ಅಂದ್ರೆ ನಿಮ್ಗೆ ಒಬ್ಬ ಪಾರ್ಟ್ನರ್ ಬೇಕು ಅದ್ರಿಂದ ಒಬ್ಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಪ್ಲೇಯರ್ಸ್ಗೂ ಕೆಲವೊಂದು ಗೋಲಿನ ಕೊಡ್ತಾರೆ ಅಂಡ್ ಆಪೋಸಿಟ್ ಪ್ಲೇಯರ್ ಗೆ ಯಾವ ರೀತಿಯಾದ ಹಿಂಸೆ ಕೊಡ್ಲಾರದ ಹಾಗೆ ಅವ್ರತ್ರ ಇದ್ದ ಗೋಲಿಯನ್ನ ಇವ್ರು ತಗೋಬಿಡ್ಬೇಕು ಯಾರ ಹತ್ರ ಆದ್ರೆ ಒಂದು ಗೋಲಿ ಕೂಡ ಇರಲ್ವೋ ಅವ್ರನ್ನ ಗಾರ್ಡ್ಸ್ ಬಂದು ಸಾಯಿಸ್ಬಿಡ್ತಾರೆ ಬಟ್ ಯಾರಾದ್ರೆ ಯಾರಿಗೂ ಹಿಂಸೆ ಕೊಡ್ಲಾರ್ದ ಹಾಗೆ ಗೋಲಿಯನ್ನ ತಗೊಂತಾರೋ ಅವ್ರನ್ನ ನೆಕ್ಸ್ಟ್ ರೌಂಡ್ ಗೆ ಪ್ರಮೋಟ್ ಮಾಡ್ತಾರೆ ಸೇ ಕೂಡ ಅವಳಿಗೆ ಪರಿಚಯ ಆಗಿದ್ದ ಫ್ರೆಂಡ್ ಜೊತೆ ಈ ಗೇಮ್ ಅನ್ನ ಆಡ್ತಾ ಇರ್ತಾಳೆ ಅವಳಿಗೆ ಹೇಳ್ತಾ ನಾವಿಬ್ರು ಗೋಡೆಗೆ ಈ ಗೋಲಿಗಳನ್ನ ಹೊಡೆಯೋಣ ಯಾರಾದ್ರೆ ಚೆನ್ನಾಗಿ ಹೊಡಿತಾರೋ ಅವ್ರದೇ ಈ ಗೋಲಿಗಳೆಲ್ಲ ಅಂತ ಒಪ್ಪಂದ ಮಾಡ್ಕೊತಾರೆ ಆದ್ರೆ ಅವಳ ಜೊತೆ ಇದ್ದ ಹುಡುಗಿ ಮಾತ್ರ ಸರಿಯಾಗಿ ಆಡ್ತಾ ಇಲ್ಲ ಅಂತ ಇವಳಿಗೆ ಗೊತ್ತಾಗುತ್ತೆ ಇನ್ನೊಂದ್ಸಲ ಪರವಾಗಿಲ್ಲ ಆಟ ಆಡು ಅಂತ ಸೇ ಚಾನ್ಸ್ ಕೊಟ್ರು ಅವಳು ಮಾತಾಡ್ತಾ ನನ್ಗೆ ನನ್ನ ಲೈಫ್ ಅಲ್ಲಿ ಯಾರು ಇಲ್ಲ ಆದ್ರೆ ನಿನ್ಗೆ ನಿನ್ನ ತಮ್ಮ ಇದ್ದಾನೆ ನೀನೆ ಆಟ ಆಡು ಅಂತ ಹೇಳಿ ಅವಳಿಗೆ ಕೊಡ್ತಾಳೆ ಅಂಡ್ ಈ ಹುಡುಗಿ ಈ ಗೇಮ್ ನಲ್ಲಿ ಹೆಲ್ಮೆಟ್ ಆಗ್ಬಿಡ್ತಾಳೆ ಸೀನ್ ಹೀಗೆ ಕಟ್ ಮಾಡಿದ್ರೆ ಲೀಡರ್ ಆ ಟನಲ್ ಹತ್ರ ಬಿದ್ದಿದ್ದ ಡೆಡ್ ಬೋಡ್ ಹತ್ರಕ್ಕೆ ಹೋಗಿ ನೋಡಿದಾಗ ಪೊಲೀಸ್ ಆಫೀಸರ್ ಐಡಿ ಕಾಣಿಸುತ್ತೆ ಅದರಿಂದ ಶಾಕ್ ಆಗ್ತಾನೆ ಅಂಡ್ ಈ ಗೇಮ್ನ ನೋಡೋದಕ್ಕೆ ತುಂಬಾ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಹೇಳಿ ಈ ಗೇಮ್ ಅನ್ನ ನಡೆಸ್ತಾ ಇದ್ದ ವ್ಯಕ್ತಿ ಹತ್ರಕ್ಕೆ ಹೋಗ್ತಾನೆ ಆದರೆ ಈ ಪ್ರಮುಖ ವ್ಯಕ್ತಿ ಯಾರು ಅಂತ ಹೇಳಿ ನಮಗೆ ಮುಂದೆ ಸೀನ್ ನಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಸೀನಲ್ಲಿ ಮಿಕ್ಕಿರೋ ಪ್ಲೇಯರ್ಸ್ ನ ಒಂದು ರೂಮ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ನೆಂಬರ್ಸ್ ಹಾಕಿರೋ ಜಾಕೆಟ್ ಒಂದು ನೀವು ತಗೊಳ್ಳಿ ಅಂತ ಹೇಳ್ತಾರೆ ಎಲ್ಲರೂ ತಮ್ಮ ತಮ್ಮ ಬ್ಯಾಡ್ಜಸ್ನ ನ ಸೆಲೆಕ್ಟ್ ಮಾಡ್ಕೊತಾರೆ ಆದ್ರೆ ಹೀರೋಗೆ ಯಾವ್ ತಗೋಬೇಕು ಅಂತ ಗೊತ್ತಾಗಲ್ಲ ಇನ್ನು ಕೊನೆಯದಾಗಿ ಸಿಕ್ಸ್ಟೀನ್ ನಂಬರ್ ಅನ್ನ ತಗೊತಾನೆ ಆಮೇಲೆ ಪ್ಲೇಯರ್ಸ್ನೆಲ್ಲ ನೆಕ್ಸ್ಟ್ ಔಟ್ ಗೆ ಕರ್ಕೊಂಡು ಹೋಗ್ತಾರೆ ಈ ಗೇಮ್ ನಲ್ಲಿ ಏನಂದ್ರೆ ಪ್ಲೇಯರ್ಸ್ ಒಂದು ಬ್ರಿಡ್ಜ್ ಅನ್ನು ದಾಟಬೇಕಾಗಿರುತ್ತೆ ಈ ಬ್ರಿಡ್ಜ್ ಹತ್ರ ಎರಡು ಟೈಪ್ ಆಫ್ ಗ್ಲಾಸಸ್ ಇರ್ತವೆ ಒಂದು ನಾರ್ಮಲ್ ಗ್ಲಾಸ್ ಇನ್ನೊಂದು ಟೆಂಪರ್ಡ್ ಗ್ಲಾಸ್ ಬಟ್ ನೋಡೋದಕ್ಕೆ ಎರಡು ಗ್ಲಾಸಸ್ ಸೇಮ್ ಥರನೇ ಕಾಣಿಸ್ತವೆ ಹಾಗೆ ಕನ್ಫ್ಯೂಷನ್ ನಲ್ಲಿ ತುಂಬಾ ಜನ ಪ್ಲೇಯರ್ಸ್ ಕೆಳಗಡೆಗೆ ಬಿದ್ಬಿಡ್ತಾರೆ ಎಷ್ಟೋ ಪ್ರಯತ್ನ ಮಾಡಿದ್ಮೇಲೆ ಈ ಬ್ರಿಡ್ಜ್ ಅನ್ನ ನಮ್ಮ ಹೀರೋ ಸೆ ಜೋಂಗು ಆಟವನ್ನ ಗೆಲ್ತಾರೆ ನೆಕ್ಸ್ಟ್ ರೌಂಡೇ ಲಾಸ್ಟ್ ರೌಂಡ್ ಇದರಲ್ಲಿ ಯಾರಾದರೂ ವಿನ್ ಆಗಿದ್ರೆ ಅವ್ರಿಗೆ ಫೋರ್ಟಿ ಫೈವ್ ಮಿಲಿಯನ್ ಓನ್ ನ ಕೊಡ್ತಾರೆ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಈ ಪ್ರಮುಖರಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಅವ್ರ ಡ್ರೆಸ್ ಅನ್ನ ಹಾಕೊಂಡು ಅಲ್ಲೇ ಕುತ್ಕೊಂಡಿರ್ತಾನೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಪೊಲೀಸ್ ಮೇಲೆ ಡೌಟ್ ಬರುತ್ತೆ ಇದನ್ನ ಅರ್ಥ ಮಾಡ್ಕೊಂಡಿದ್ದ ಪೊಲೀಸ್ ಅನ್ಕಾನ್ಷಿಯಸ್ ಅನ್ನ ಮಾಡಿ ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಇಲ್ಲಿರೋ ಫೋಟೋಸ್ ಎಲ್ಲ ಪೊಲೀಸರಿಗೆ ಎವಿಡೆನ್ಸ್ ಆಗಿ ತನ್ನ ಫೋನ್ ಶೇರ್ ಮಾಡ್ತಾ ಇರ್ತಾನೆ ಇಲ್ಲದೆ ಇರೋದ್ರಿಂದ ಅವು ಸೆಂಡ್ ಆಗ್ತಾ ಇರಲ್ಲ ಇಸಲಿ ಹಿಂದ್ಗಡೆನೆ ಲೀಡರ್ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದು ನೋಡ್ಬಿಡ್ತಾನೆ ಪೊಲೀಸ್ ತನ್ನ ಹತ್ರ ಇದ್ದ ಗನ್ ತಗೊಂಡು ಲೀಡರ್ ಕಡೆಗೆ ಪಾಯಿಂಟ್ ಔಟ್ ಮಾಡಿ ನೋಡಿದಾಗ ಅವನು ತನ್ನ ಮಾಸ್ಕ್ ಅನ್ನು ಓಪನ್ ಮಾಡ್ತಾನೆ ಆಕ್ಚುಲಿ ಇವನು ಯಾರೋ ಅಲ್ಲ ಪೊಲೀಸ್ ಹುಡ್ಕೊಂಡು ಬಂದಿದ್ದ ತನ್ನ ತಮ್ಮನೇ ಈ ವಿಷಯ ತಿಳ್ಕೊಂಡಿದ್ಮೇಲೆ ಪೊಲೀಸ್ ಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಲೀಡರ್ ಮಾತ್ರ ಸ್ವಲ್ಪ ಕೂಡ ದಯ್ಯ ದಾಕ್ಷಿಣೆ ಇಲ್ಲದೆ ಅವನ ಹತ್ರ ಇದ್ದ ಗನ್ನ ತಗೊಂಡು ಹಣ್ಣನ ಸಾಯಿಸ್ಬಿಡ್ತಾನೆ ಎಕ್ಸಿನ್ ನಲ್ಲಿ ಈ ಗೆದ್ದಿರೋ ಮೂರು ಜನಕ್ಕೆ ಡಿನ್ನರ್ ಅನ್ನ ಅರೇಂಜ್ ಮಾಡ್ತಾರೆ ಅವ್ರಿಗೆ ದೊಡ್ಡ ದೊಡ್ಡ ಚಾಕುಗಳನ್ನ ಕೊಟ್ಟು ಬೇರೆ ಅವ್ರನ್ನ ಸಾಯಿಸಬಹುದು ಅಂತ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ಸೇ ಬ್ರಿಜ್ ಟಾಸ್ಕ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಕೆಲವೊಂದು ಗಾಯ ಆಗಿರೋದ್ರಿಂದ ತುಂಬಾ ವೀಕ್ ಆಗ್ಬಿಡ್ತಾಳೆ ಆಮೇಲೆ ಹೀರೋ ಸೇ ಹತ್ರಕ್ಕೆ ಹೋಗಿ ನೀನೇನೆದ್ಕೋಬೇಡ ನಾವಿಬ್ರು ಇಲ್ಲಿಂದ ಗೆದ್ದೆ ಹೊರಗಡೆಗೆ ಹೋಗೋಣ ಇನ್ನ ಬಂದಿರೋ ಅರ್ಧ ನಾನು ಅರ್ಧ ತಗೊಳೋಣ ಅಂತ ಹೇಳ್ತಾನೆ ಆದ್ರೆ ಸೇ ಮಾತಾಡ್ತ ನಾನು ಇಲ್ಲಿಂದ ಹೊರಗಡೆಗೆ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಅನಾಥಾಶ್ರಮದಲ್ಲಿ ಇದ್ದ ನನ್ನ ತಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋ ಅಂತ ಕೇಳ್ಕೊತಾಳೆ ಅವಳಿಗೆ ಗಾಯ ಆಗಿರೋದ್ರಿಂದ ತುಂಬಾ ನೋವಾಗ್ತಾ ಇರುತ್ತೆ ಇನ್ನ ಕಿರ್ಚ್ಕೊಳ್ಳೋದ್ರಿಂದ ಹೀರೋ ಹೆಲ್ಪ್ ಗೆ ಅಂತ ಹೋಗಿ ಬರೋಷ್ಟರಲ್ಲಿ ಇನ್ನೊಬ್ಬ ಪ್ಲೇಯರ್ ಇಸೆಯನ್ನ ಸಾಯಿಸ್ಬಿಟ್ಟಿರ್ತಾನೆ ಇನ್ನ ಲಾಸ್ಟ್ ರೌಂಡ್ ಗೆ ಈ ಇಬ್ಬರು ಪ್ಲೇಯರ್ಸನ್ನು ಅನ್ನ ಕರ್ಕೊಂಡು ಹೋಗ್ತಾರೆ ಇದರಲ್ಲಿ ಏನು ಆಟ ಆಡಬೇಕು ಅಂತಂದ್ರೆ ಇವರು ಒಬ್ಬರನ್ನೊಬ್ನ ಸಾಯಿಸ್ಕೋಬೇಕು ಇದರಲ್ಲಿ ಗೆದ್ದಿದ್ದವ್ರಿಗೆ ಆ ಪ್ರೈಸ್ ಮೇಲೆಲ್ಲ ಸಿಗುತ್ತೆ ಇನ್ನು ಆಟ ಸ್ಟಾರ್ಟ್ ಆಗಿದ ತಕ್ಷಣ ಇವ್ರಿಬ್ರು ಹೊಡ್ಕೊಳ್ಳೋದು ಶುರು ಮಾಡ್ತಾರೆ ಇದನ್ನೆಲ್ಲ ಇಂದ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಹೀರೋ ತನ್ನ ಆಪೊನೆಂಟ್ ಪ್ಲೇಯರ್ನ ತುಂಬಾ ಹೊಡೆದು ಕೆಳಗಡೆಗೆ ಬಿಸಾಕ್ ಆಮೇಲೆ ಹೀರೋ ಮಾತಾಡ್ತಾ ಇಲ್ಲಿಗೆ ಈ ಗೇಮ್ನ ಬಿಟ್ಬಿಡೋಣ ನಿನ್ನೆ ಸಾಯಿಸ್ಬೇಕು ಅಂತಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಆ ಕೆಳಗಡೆ ಬಿದ್ದದ ವ್ಯಕ್ತಿ ಅವನೇ ಎದ್ದು ಚಾಕುವನ್ನು ತಗೊಂಡು ತನ್ನಷ್ಟಕ್ಕೆ ತಾನೇ ಸಾಥ್ ಆಮೇಲೆ ಹೀರೋನ ಕರ್ಕೊಂಡು ಬಂದು ತನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಡ್ತಾರೆ ಅವನ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ರೆ ದುಡ್ಡು ಎಲ್ಲ ಬಿದ್ದಿರತ್ತೆ ಒನ್ ಇಯರ್ ಲೇಡರ್ ಆಗಿದ್ಮೇಲೆ ತೋರಿಸ್ತಾರೆ ಹೀರೋ ಅವನ ಹಾಕಿರೋ ದುಡ್ಡಿನಲ್ಲಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿರಲ್ಲ ಆದರೆ ಡ್ರಗ್ಸ್ಗೆ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ ಹಾಗೆ ಸಲ ಒಬ್ಬ ಅಜ್ಜಿ ಇವನ ಹತ್ರಕ್ಕೆ ಬಂದು ಒಂದು ಕಾರ್ಡನ್ನ ಕೊಡ್ತಾಳೆ ಅದ್ರ ಮೇಲಿದ್ದ ಅಡ್ರೆಸ್ ನೋಡಿಕೊಂಡು ಹೋಗಿದ್ದಾಗ ಒಬ್ಬ ಮುದಕ ಸಾವು ಬದುಕಿನ ನಡುವೆ ಇದ್ದಾನೆ ಅಂತ ಗೊತ್ತಾಗುತ್ತೆ ಆ ಮುದುಕ ಯಾರೋ ಅಲ್ಲ ಇವನ ಜೊತೆ ಆಡಿರೋ ಪ್ಲೇಯರೇ ಅವ್ರು ಮಾತಾಡ್ತಾ ಈ ಗೇಮನ್ನೆಲ್ಲ ಆಡಿಸಿರೋದು ನಾನೇ ಲೈಫಲ್ಲಿ ತುಂಬ ಬೋರ್ ಆಗಿಬಿಟ್ಟು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಈ ಗೇಮ್ನ ನಾನು ಸ್ಟಾರ್ಟ್ ಮಾಡಿದ್ದಾಗ ಕ್ಲೈಂಟ್ಸ್ನಿಂದ ನನಗೆ ತುಂಬ ದುಡ್ಡೇ ಬಂದಿತ್ತು ಹಾಗೆ ಜನರೆಲ್ಲರೂ ದುಡ್ಡಿಗಾಗಿ ಮಾಡೋ ಕೆಲಸಗಳಿಗೆ ಹಾಗೆ ಅವ್ರು ಸತ್ತೋಗ್ತಾ ಇರಬೇಕಾದ್ರೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ನಾನು ಯಾರನ್ನೂ ಇಲ್ಲಿ ಬಲವಂತವಾಗಿ ಕರ್ಕೊಂಡು ಬಂದಿಲ್ಲ ನಿಮ್ಮಷ್ಟಕ್ಕೆ ನೀವು ಇಷ್ಟ ಇದ್ದು ಬಂದಿದ್ದೀರಾ ಅಂತ ಹೇಳ್ತಾನೆ ಸ್ವಲ್ಪೊತ್ತಿಗೆ ಆ ಅಜ್ಜ ಕೂಡ ಸತ್ತೋಗ್ಬಿಡ್ತಾನೆ ಆಮೇಲೆ ಹೀರೋ ಸೇ ಅವರ ತಮ್ಮನ್ನ ತನ್ನ ಅಮ್ಮನ ಹತ್ರಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಅವ್ರಿಗೆ ಒಂದು ಬ್ಯಾಗ್ ತುಂಬ ದುಡ್ಡನ್ನು ಕೊಟ್ಟು ಈ ಹುಡುಗನನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ ಲಾಸಿನಲ್ಲಿ ಮತ್ತು ಕಾರ್ಡ್ ಮೇಲೆ ಇದ್ದ ನಂಬರ್ಗೆ ಕಾಲ್ ಮಾಡಿದ್ದ ಹೀರೋ ನೀವು ಯಾಕಿನ್ನೂ ಇದನ್ನು ಮಾಡ್ತಾ ಇದ್ದೀರಾ ನಿಮಗೆ ಮನುಷ್ಯರ ಪ್ರಾಣ ಆಟ ಆಗ್ಬಿಟ್ಟಿದೆಯಾ ಅಂತ ಕೇಳಿದಾಗ ಅವ್ರು ಮಾತಾಟ ನಿಮಗೆ ಒಂದು ವೇಳೆ ಪ್ರಾಣದಿಂದ ಬದುಕಿರಬೇಕು ಅಂತ ಅಂದ್ಕೊಂಡ್ರೆ ಫ್ಲೈಟ್ ಹತ್ಕೊಂಡು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾರೆ ಇನ್ನು ಇಲ್ಲಿಗೆ ಈ ಫಸ್ಟ್ ಸೀಸನ್ ಎಂಡ್ ಆಗುತ್ತೆ ನನ್ನ ನೆಕ್ಸ್ಟ್ ವಿಶ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಸೊ ಆಂಟಿ ದನ್ ಸ್ಟೇಟಿ ಉಂಟು ಥ್ಯಾಂಕ್ ಯು